ನೀವು ಒಬ್ಬ ಎಫೆಕ್ಟಿವ್ ಸ್ಪೀಕರ್ ಆಗಬೇಕಾ ಅಥವಾ ಸ್ಟೇಜ್ ಫಿಯರ್ ಅನ್ನೋದು ನಿಮಗಿದೆಯಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಹಲೋ ಲೀಡರ್ಸ್, ದಿಸ್ ಪ್ರಕಾಶ್ ಶೆಟ್ಟಿ, ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ ಆಫ್ ಕೆಲೆಫ್ಕೇರ್. ಇವತ್ತು ಹೊರಗಡೆ ಮಾರ್ಕೆಟಲ್ಲಿ ಪಬ್ಲಿಕ್ ಸ್ಪೀಕಿಂಗ್ನ ಕಲಿಯೋದಕ್ಕೋಸ್ಕರ ತುಂಬ ಲಕ್ಷಗಟ್ಟಲೆ ಚಾರ್ಜ್ ಮಾಡ್ತಾರೆ. ಆ್ಯಕ್ಚುಲಿ ಪಬ್ಲಿಕ್ ಸ್ಪೀಕಿಂಗ್ ಅಂದರೆ ಏನು? ಪಬ್ಲಿಕ್ ಸ್ಪೀಕಿಂಗ್ ಏನು ಅಂತ ಹೇಳಿದ್ರೆ, ಕಾನ್ಫಿಡೆಂಟ್ ಆಗಿ ಯಾವ ವ್ಯಕ್ತಿ ತನ್ನಲ್ಲಿ ಒಳಗಡೆ ಇರೋ ಟ್ಯಾಲೆಂಟ್ ಆಗಿರ್ಬೋದು ಅಥವಾ ಅವನು ಏನು ಹೇಳಲಿಕ್ಕೆ ಹೊರಟಿದ್ದಾನೆ ಅದು ಕಂಫರ್ಟೇಬಲ್ ಆಗಿ ಆರಾಮಾಗಿ ಯಾವುದೇ ರೀತಿ ಫಿಯರ್ ಇಲ್ಲದೇ ಪ್ರೆಸೆಂಟ್ ಮಾಡೋದಿದೆಯಲ್ಲ, ಅದೇ ಪಬ್ಲಿಕ್ ಸ್ಪೀಕಿಂಗ್. ಪಬ್ಲಿಕ್ ಸ್ಪೀಕಿಂಗ್ ಅಂತ ಹೇಳಿದ್ರೆ ಬರೀ 100 ಜನ 200 ಜನ ಮುಂದೆ ಅಡ್ರೆಸ್ ಮಾಡೋಂಥದ್ದಲ್ಲ, ನಿಮ್ಮ ಎದುರುಗಡೆ ಇರುವ 1-to-1 ಡಿಸ್ಕಷನ್, ನಿಮ್ಮ ಫ್ರೆಂಡ್ ಜೊತೆ ಆಗಿರ್ಬೋದು, ಅದು ನಿಮ್ಮ ತಂದೆ ತಾಯಿ ಜೊತೆ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಟ್ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಆಗಿರ್ಬೋದು, ನೀವು ಏನು ಇಂಡಿವಿಜುವಲ್ ಆಗಿ ಶೇರ್ ಮಾಡಿ ಕೊಟ್ಟಿದ್ದೀರಾ ಅದು ನೀವೊಂದು ಒಳ್ಳೆ ಮಗ ಆಗಲಿಕ್ಕೋಸ್ಕರ, ಅಥವಾ ಒಳ್ಳೆ ಸ್ಟೂಡೆಂಟ್ ಆಗಲಿಕ್ಕೋಸ್ಕರ, ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಲಿಕ್ಕೋಸ್ಕರ, ಒಳ್ಳೆ ಹೌಸ್ ವೈಫ್ ಆಗಲಿಕ್ಕೋಸ್ಕರ ನೀವು ಒಬ್ಬ ಎಫೆಕ್ಟಿವ್ ಪಬ್ಲಿಕ್ ಸ್ಪೀಕರ್ ಆಗಲೇಬೇಕು. ಇವಂತೆ ಮಾರ್ಕೆಟಲ್ಲಿ ನೋಡೋಣ, ಲಕ್ಷಗಟ್ಟಲೆ ಚಾರ್ಜ್ ಮಾಡ್ತಾರೆ ಒಂದು ಎಫೆಕ್ಟಿವ್ ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸಿಗೋಸ್ಕರ. ಆದರೂ ಅನ್ಫಾರ್ಚುನೇಟ್ಲಿ ಮ್ಯಾಕ್ಸಿಮಮ್ ಜನರು ಎಫೆಕ್ಟಿವ್ ಸ್ಪೀಕರ್ ಆಗೋದಿಲ್ಲ. ಇವತ್ತು ನಾನು ನಿಮಗೆ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಯಾವ ರೀತಿ ಒಬ್ಬ ಆರ್ಡಿನರಿ ಪರ್ಸನ್ ಕೂಡ ಎಕ್ಸ್ಟ್ರಾಡಿನರಿ ಪಬ್ಲಿಕ್ ಸ್ಪೀಕರ್ ಆಗ್ಬೋದು ಅಂತ ಹೇಳ್ತೀನಿ. ಟೀಮ್ ಸಾಗರ್ ಸಿನ್ಹಾ ಎಜುಕೇಷನ್ ಸಿಸ್ಟಮ್. ಇವತ್ತು ಟೀಮ್ ಸಾಗರ್ ಸಿನ್ಹಾ ಎಜುಕೇಷನ್ ಸಿಸ್ಟಮ್ನ ಫಾಲೋ ಮಾಡಿ ಒಂದು ಎಕ್ಸ್ಟ್ರಾಡಿನರಿ ಲೆವೆಲ್ಗೆ ಒಬ್ಬ ಪಬ್ಲಿಕ್ ಸ್ಪೀಕರ್ ಆಗಿ ಕನ್ವರ್ಟ್ ಆಗ್ಬೋದು ಅಂತೇಳಿ ನಿಮ್ಮ ಮುಂದೆ ನಾನೇ ಎಕ್ಸಾಂಪಲ್. ಒಬ್ಬ ದೊಡ್ಡ ಸ್ಟಬರ್ನ್ ಆಗಿದ್ದೆ, ಎಲ್ಲಿ ನನಗೆ ನಾ 1-to-1 ನನ್ನ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡಬೇಕಾದ್ರೆ ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಿದ್ದೆ. ಇವತ್ತು 100 ಜನ 200 ಜನ 300 ಜನ ಮುಂದೆ ಕೂಡ ಆರಾಮಾಗಿ ಫ್ಲೂವೆಂಟ್ ಆಗಿ ಒಬ್ಬ ಪಬ್ಲಿಕ್ ಸ್ಪೀಕರ್ ಆಗಿ ಮಾತಾಡ್ಬೋದು, ನಾನು ಏನು ಮಾತಾಡೋಕೆ ಹೊರಟಿದ್ದೀನಿ ಅದು ಆರಾಮಾಗಿ ಕನ್ವೇ ಮಾಡ್ಬೋದು. ಯಾಕೆ ಕೇಳಿದ್ರೆ ಆ ಟೀಮ್ ಸಾಗರ್ಸಿನ ಎಜುಕೇಷನ್ ಸಿಸ್ಟಮ್ ನಾನು ಏನು ಕಲಿತಾ ಇದ್ದೀನಿ ಅದನ್ನ ರೆಗ್ಯುಲರ್ಲಿ ಕನ್ಸಿಸ್ಟೆಂಟ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ, ರೆಗ್ಯುಲರ್ಲಿ ಅದನ್ನ ಫಾಲೋ ಮಾಡ್ತಿದ್ದೀನಿ, ಆ ಥರ ನೀವು ಕೂಡ ಫಾಲೋ ಮಾಡೋದಕ್ಕೆ ರೆಡಿ ಇದ್ದರೆ ನಾನು ಕೂಡ ಫಾಲೋ ಮಾಡೋಕ್ಕೆ ರೆಡಿ ಇದ್ದೀನಿ ಪ್ರಖ್ಯಾತ್. ನನಗೂ ಕೂಡ ಫ್ರೀಯಾಗಿ ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸ್ನ ಹೇಗೆ ಕಲಿಸಿಕೊಡಿ, ನಾನು ಕೂಡ ಇಂಪ್ರೂವ್ ಆಗಲಿಕ್ಕೆ ಇಷ್ಟಪಡ್ತೀನಿ, ನಾನು ಕೂಡ ಒಬ್ಬ ಒಳ್ಳೆ ಸ್ಟೂಡೆಂಟ್ ಆಗಲಿಕ್ಕೆ ಇಷ್ಟಪಡ್ತೀನಿ, ನಾನು ಕೂಡ ಇಂಟರ್ವ್ಯೂನ ಸಕ್ಸಸ್ಫುಲಿ ಕ್ರ್ಯಾಕ್ ಮಾಡಲಿಕ್ಕೆ ಇಷ್ಟಪಡ್ತೀನಿ, ದೆನ್ ಬೋರ್ಡ್ಲೈನ್ ನಂಬರ್ ಕಾಲ್ ಮಾಡಿ ಕೇಳಿ. ನಿಮಗೆ ಕಂಪ್ಲೀಟ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ಕೂಡ ಗ್ಯಾರಂಟಿ ಮಾಡ್ತೀನಿ, ಬೆಟ್ ಮಾಡ್ತೀನಿ, ನೀವು ಕೂಡ ಒಂದಿನ ಒಳ್ಳೆ ಪಬ್ಲಿಕ್ ಸ್ಪೀಕರ್ ಆಗ್ಬೋದು, ಒಂದು ಒಳ್ಳೆ ಸ್ಟೂಡೆಂಟ್ ಆಗ್ಬೋದು, ಇಂಟರ್ವ್ಯೂಸ್ನ ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳ್ತಾ ಸೈನಿಂಗ್ ಆಫ್. ದಟ್ಸ್ ಆಫ್ ಆಫ್ ದ ಡೇ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವೀಡಿಯೋ ಸೂನ್.